ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತು ಫುಲ್ಲು ರೆಡಿಯಾಗಿ ಮಾತಾಡ್ತಾ ಇದ್ದಲ್ಲ ಅನ್ಕೊಂಡಿದ್ದೀರಾ? ಏನೂ ಇಲ್ಲ, ಇವತ್ತೊಂದು ಸೂಪರ್ ಆಗಿರುವಂಥ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಯಾವ ಜಾಗ ಅಂತ ನಾನು ವಿಡಿಯೋದಲ್ಲಿ ಹಾಗೆ ಕಂಟಿನ್ಯೂ ಆಗಿ ಹೇಳ್ತೀನಿ. ಅದರಲ್ಲೂ ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ ಆ ಪ್ಲೇಸು. ಸೊ ಆ ವಿಡಿಯೋ ನೋಡೋಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಕೋ ಬರೋಣ, ಬನ್ನಿ. ರೈಸ್ ಐಟಮ್ ಎಲ್ಲ ಇದ್ದಾವೆ, ವೆರೈಟಿ ಸೈಡ್ ಡಿಶ್ ಎಲ್ಲ ಇದ್ದಾವೆ. ನಾನು ರೋಟಿ ಹಾಕ್ಕೊಂಡಿದ್ದೀನಿ, ಚಿಕನ್ ಟಿಕ್ಕಿ ಮಸಾಲ ಮತ್ತು ಮಂಚೂರಿಯನ್ ಇದೆ, ಸೂಪ್ ತೊಗೊಂಡಿದ್ದೀನಿ. ಇನ್ನು ರೈಸ್ ಐಟಮ್ ಎಲ್ಲ ತೊಗೋಬೇಕು. ಊಟ ಎಲ್ಲ ಚೆನ್ನಾಗಿದೆ ತುಂಬ. ಬೋಟಿಂಗ್ ಹೋಗ್ತಿದಾರೆಲ್ಲ, ನನ್ಗೆ ಹೋಗ್ಬೇಕಂತ ಆಸೆ. ಆದರೆ ನೀರಂದ್ರೆ ಭಯ ಅಂದ್ಬಿಟ್ಟು ನಾನು ಹೋಗಿಲ್ಲ. ಆದರೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ.
ಸರ್ಸ್ ಮ್ಯಾಮ್ ಸಲಾಡ್ ಗ್ರಿಲ್ ಸಾಲ್ಟ್ ಆಮೇಲೆ ಬೇಬಿಕಾರ್ನ್ ಕಬಾಬು ಪನ್ನೀರ್ ಮಸಾಲ ಮಶ್ರೂಮ್ ಫ್ರೈಡ್ ರೈಸ್ ವೈಟ್ ರೈಸ್ ತಂದೂರಿ ರೋಟಿ ದಾಲ್ ರಸಮ್ ಕರ್ಡ್ ಚಿಕನ್ ಟಿಕ್ಕಾ ಚಿಕನ್ ಕರಿ ಆ್ಯಂಡ್ ಪಾಯಸಮ್ ದಟ್ಸ್ ಇಟ್. ತುಂಬಾ ಖುಷಿ ಆಯ್ತು, ಫುಲ್ ಭಯ ಆಯ್ತು. ಬಿದ್ದಿದ ತಕ್ಷಣ ಎಲ್ಲ ಬಿದ್ದೇ ಹೋದೆ ಅಂತ ಜೀವ ಎಲ್ಲ ಭಯ ಬಂದ್ಬಿಟ್ಟಿತ್ತು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಏನು ಆಗಿಲ್ಲ, ಏನು ಆಗಿಲ್ಲ, ಖುಷಿಯಾಗಿ ಬಂದೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರೇಖಾ, ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾನು ಬಂದಿರೋ ಜಾಗ ಬಂದ್ಬಿಟ್ಟು ಕಾಡ್ಗಲ್ ರೆಸಾರ್ಟ್ ಅಂತ ಕನಕಪುರದ ಹತ್ರ ಇರುವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಜೊತೆಗೆ ಕಾಡ್ಗಲ್ ರೆಸಾರ್ಟ್ನ ಓನರ್ ಅಂತಲೇ ಹೇಳ್ಬೋದು ಇದ್ದಾರೆ. ಸೊ ನಮಸ್ಕಾರ ನಿಮಗೂ. ಸರ್, ಈ ಕಾಡ್ಗಲ್ ರೆಸಾರ್ಟ್ ಅಂತ ನಿಮ್ಗೆ ಯಾವ ಥರ ಐಡಿಯಾ ಬಂತು? ಇದಕ್ಕೆ ಮುಂಚೆ ಈ ಜಾಗ ಯಾವ ಥರ ಇತ್ತು ತಿಳಿಸ್ಕೊಡಿ ನಮಗೆ. ಮೇಡಮ್, ಇದು ನಾವು ಮೂಲತಃ ರೈತರು. ಸೊ ಇದು ಕಲ್ಟಿವೇಷನ್, ಒಂದಷ್ಟು ಕಲ್ಟಿವೇಷನ್ ಜಾಗ ಇತ್ತು, ಬೇರೆ ಎಲ್ಲ ಒಂದು ಗುಡ್ಡೆ ಥರನೇ ಇತ್ತು. ನನಗೆ ತುಂಬ ವರ್ಷದಿಂದ ಒಂದು ಕಾನ್ಸೆಪ್ಟ್ ಇತ್ತು, ಕೃಷಿ ಭೂಮಿನಲ್ಲಿ ಬೇರೆ ಏನಾದರೂ ಮಾಡಬೇಕು, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಏನಾದರೂ ಇಂಡಸ್ಟ್ರಿನೋ ಬೇರೆ ಏನಾದರೂ ಮಾಡಬೇಕಾಗುತ್ತೆ, ನಾವು ಅದೊಂದನ್ನೇ ನಂಬ್ಕೊಂಡು ಬರೋಕ್ಕಾಗಲ್ಲ ಅಂತ. ಬಟ್ ನನಗೆ ಯಾವುದೋ ಒಂದು ಕ್ಷಣದಲ್ಲಿ ಈ ರೆಸಾರ್ಟ್ ಮಾಡ್ಬೋದು ಅನ್ನೋಂಥ ಕಾನ್ಸೆಪ್ಟ್ ಬಂತು, ಅದಾದಮೇಲೆ ಇದನ್ನು ಬಿಲ್ಡ್ ಮಾಡಿರೋವಂಥದ್ದು. ಮತ್ತೆ ಈ ರೆಸಾರ್ಟ್ಗೆ ಕಾಡ್ಗಲ್ ಅಂತಾನೆ ಹೆಸರು ಇಡಬೇಕಂತ ನಿಮ್ಗೆ ಯಾವ ಥರ ಐಡಿಯಾ ಬಂತು? ನಿಮ್ಗೇನು ಹೇಳಿದೆ, ಇಲ್ಲಿ ಗುಡ್ಡೆ ಇತ್ತು ಅಂತ. ಆ ಗುಡ್ಡೆ ಇದ್ದಿದ್ದು ಈ ಕಲ್ಗಳಿಂದ ಕೂಡಿದಂಥ ಗುಡ್ಡೆ. ಸೊ ನಾವು ಇದು ಆ ಗುಡ್ಡೆನ ಫಸ್ಟ್ ನಾವು ಕ್ಲಿಯರ್ ಮಾಡಬೇಕು ಅಂತ ನಾನು ಶುರು ಮಾಡಿದಾಗ ತೆಗಿತಾ ತೆಗಿತಾ ಬರೀ ಈ ಕಲ್ಗಳೇ ಬರ್ತಿತ್ತು. ಸೊ ನಂಗೆ ಅದನ್ನ ಬಿಸಾಕೋ ಬದಲು ಬೇರೆ ಏನಾದರೂ ಮಾಡ್ಬೋದು, ಅದನ್ನು ಬಳಕೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಸ್ಟಡಿ ಮಾಡಿ ಇದನ್ನ ಬಳಕೆ ಮಾಡಿಕೊಂಡೆ. ನನಗೆ ಆ ಕಲ್ಗಳು ಬಗ್ಗೆನೇ ಒಂದು ಪ್ರೀತಿ ಹುಟ್ಕೋತು. ಸೊ ಆ ಕಲ್ಲು ಹೆಸರು ಇಟ್ಕಿಟ್ಟಿದ್ದು, ಈ ಕಲ್ಲು ಹೆಸರು ಕಾಡ್ಗಲ್ ಅಂತ ಹೇಳಿ. ನಿಮ್ಮ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಎಜುಕೇಷನು ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆನೂ ತಿಳಿಸ್ಕೊಡಿ ನಮಗೆ. ಮ್ಯಾಮ್, ನಾನು 2003 ನನ್ನ SSLC ಫೇಲ್ ಆಗಿದ್ದು. ಫೇಲ್ ಆದಮೇಲೆ ನಾನು ಆವಾಗ ಬೆಂಗಳೂರಿಗೆ ಹೋಗಿ ಬೇರೆ ಬೇರೆ ವರ್ಕ್ಗಳನ್ನ ಮಾಡ್ತಾ, ಸೊ ಅದಾದಮೇಲೆ ನಾನು ವ್ಯವಹಾರಿಕವಾಗಿ ಸ್ವಲ್ಪ ಬೇರೆ ಬಿಸ್ನೆಸ್ ಫೀಲ್ಡ್ಗೆ ಬಂದೆ.
ಅದಾದ ನಂತರ ನನ್ನ ತಂದೆ 2011 ತೀರೋದ್ಮೇಲೆ ನಾನು ಊರಿಗೆ ಬಂದು ಸೆಟ್ಲ್ ಆದೆ. ಸೊ ಆಮೇಲೆ ಇಲ್ಲೇನು ನನ್ನ ಪ್ರಾಪರ್ಟಿ ಇತ್ತು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ತಲೆಯಲ್ಲಿತ್ತು. ಅದು ಈಗ ಒಂದು 2.5 ವರ್ಷದ ಹಿಂದೆ 2018 ಆಚೆಗೆ ಈ ಪ್ರಾಜೆಕ್ಟ್ನ ಕೈಗೆತ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಂಥದ್ದು. ನೆಕ್ಸ್ಟ್ ಸರ್, ಇಲ್ಲಿ ತುಂಬಾ ಆಕ್ಟಿವಿಟಿ ಇದೆ, ಅದೆಲ್ಲ ನಿಮ್ದೇ ಪ್ಲಾನಿಂಗ್ ಇಲ್ಲ ಮತ್ತೆ ಇನ್ನ ಯಾವ್ದಾದ್ರು ಸಜೆಷನ್ ತಗೊಂಡ್ರ ಮತ್ತೆ ಇನ್ನ ಯಾವ್ಯಾವ ತರ ಆಕ್ಟಿವಿಟಿ ಗೇಮ್ ಎಲ್ಲ ಇಡ್ತೀರಾ? ಇಲ್ಲ ಮ್ಯಾಮ್, ಸದ್ಯಕ್ಕೆ ನಂದು ಯಾವ್ದೇ ಆರ್ಕಿಟೆಕ್ಟ್ ಇಂಜಿನಿಯರು ಅಥವಾ ಮೇಸ್ತ್ರಿ ಏನು ಇಲ್ಲ, ನಾನೇ ಪ್ಲಾನ್ ಮಾಡಿ ನಾನೇ ಕನ್ಸ್ಟ್ರಕ್ಷನ್ ಮಾಡ್ತಿರುವಂತದ್ದು. ಆಲ್ಮೋಸ್ಟ್ ಇಡೀ ರೆಸಾರ್ಟ್ ಅದೇ ತರದಲ್ಲಿ ಮಾಡಿರುವಂತದ್ದು. ಫುಡ್ ಇದೆಯಲ್ಲ ಪ್ಲೇಸ್, ಅದು ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ. ಆ್ಯಕ್ಚುಲಿ ಅದು ನಾವು ಏನು ತುಂಬ ವಿಶೇಷವಾಗಿ ಏನು ಮಾಡಿಲ್ಲ ಮ್ಯಾಮ್, ಅಲ್ಲಿ ಗರಿ ಯೂಸ್ ಮಾಡಿದ್ದೀವಿ. ಬಟ್ ಅದು ನಮ್ಮ ಕಡೆ ಸಿಗುವಂಥ ಗರಿ ಅಲ್ಲ, ಅದು ತಮಿಳ್ನಾಡಲ್ಲಿ ಸಿಗುವಂಥ ಗರಿ, ಪಣೆಗರಿ ಅಂತ ಹೇಳ್ತೀವಿ. ಸೊ ಈ ತಾಟಿಲಿಂಗ ಗರಿ ಏನಿರುತ್ತೆ ಅದನ್ನು ತರಿಸಿ ಮಾಡ್ತಿದ್ದೆ ಅಷ್ಟೇ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಬಿಸಿಲಿದೆ ನಮ್ಮ ಕನಕಪುರ ಏರಿಯಾ. ಇಲ್ಲಿ ಕೋಲ್ಡ್ ಮೇಂಟೈನ್ ಮಾಡಬೇಕಂದ್ರೆ ನಾವು ಗರಿ ಯೂಸ್ ಮಾಡಬೇಕಾಗುತ್ತೆ. ಹೆಂಚಿಗಿಂತ ಬೇರೆ ಶೀಟ್ ಇದೆ ಎಲ್ಲದಕ್ಕಿಂತ ಅದು ಕೋಲ್ಡ್ ಮೇಂಟೈನ್ ಆಗುತ್ತೆ ಅಂತೇಳಿ ಪ್ಲಾನ್ ಮಾಡ್ಕೊಂಡು. ಇದು ಜಿಪ್ ಲೈನ್ ಮ್ಯಾಮ್, ಇದು ಆ್ಯಕ್ಚುಲಿ 250 ಮೀಟರ್ ಜಿಪ್ ಲೈನು. ನಮಗೆ ತುಂಬಾನೇ ಇಷ್ಟಪಟ್ಟು ಆಡುವಂಥದ್ದು ಈ ಗೇಮ್ ಇದೆ. ಆ ಮೇಲ್ಗಡೆ ಏನು ಗುಡ್ಡೆ ಕಾಣ್ತಿದೆ ಅಲ್ಲಿಂದ ಇಲ್ಲಿ ತನಕ ಒಂದು ನಾವು ವಿತ್ ಸೇಫ್ಟಿನಲ್ಲಿ ಅವ್ರಿಗೆ ಒಂದು ಟ್ರಾವೆಲ್ ಮಾಡೋವಂಥದ್ದು ಈ ಕೇಬಲ್ ಮೇಲೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲ ಜಿಪ್ ಲೈನ್ ಅಂತ ಹೇಳ್ತೀವಿ. ಇದು 250 ಮೀಟರ್ ಇದೆ ಅಲ್ಲಿಂದ. ಈ ಗೇಮಲ್ಲಿ ಆಡೋವಾಗ ಅದಕ್ಕೆ ಚೂಸ್ ಕೊಡೋಕೆ ಇರ್ತಾರಲ್ಲ ಸರ್? ನಮ್ಮಲ್ಲಿ ಅದಕ್ಕೆ ಅಂತಲೇ ಸಪ್ರೇಟ್ ಟೀಮ್ ಇದ್ದಾರೆ ಒಂದು, ಅದಕ್ಕೆ ಅಂತ ತುಂಬಾ ಸೇಫ್ಟಿ ತೊಗೊಂಡಿದ್ದೀವಿ. ಆ್ಯಂಡ್ ಅದರಲ್ಲಿ ಎಲ್ಲ ನಾವು ಯೂಸ್ ಮಾಡಿರುವಂಥದ್ದು ತುಂಬ ಕ್ವಾಲಿಟಿ ಮೆಟೀರಿಯಲ್ಸು, ಇಂಪಾರ್ಟೆಂಟ್ ಮೆಟೀರಿಯಲ್ಸು ಆ ಥರದನ್ನು ಯೂಸ್ ಮಾಡ್ತಿದ್ದೀವಿ. ನಾವು ಅದಕ್ಕೆ ಬಳಸುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ಆತ ಇಂಪಾರ್ಟೆಂಟ್ ಆಗಿದೆ. ಮತ್ತು ನಿಮ್ಗೆ ಇನ್ನೂ ಯಾವ ಥರ ಐಡಿಯಾ ಇದೆ ಬೇರೆ ಥರ ಗೇಮ್ ಏನಾದರೂ ಇಡಬೇಕಂತ? ಖಂಡಿತವಾಗಿದೆ, ಇವಾಗ ಸಾಕಷ್ಟು ಗೇಮ್ಸ್ಗಳು ಮಾಡಿದ್ದೀವಿ. ಈಗ ನಮ್ಮ ಕಸ್ಟಮರ್ ಬಂದರೂ ಒಂದು ದಿವಸಕ್ಕೆ ಎಲ್ಲನೂ ಮುಗಿಸೋಕ್ಕೆ ಆಗಲ್ಲ ಅನ್ನೋ ಅಷ್ಟು ಒಂದಷ್ಟು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಬೇರೆ ಗೇಮ್ಸ್ಗಳು ಈ ಲೋಕಲ್ಲಿ ಏನು ಅವೈಲಬಿಲಿಟಿ ಇಲ್ಲ ಬೆಂಗಳೂರು ಸುತ್ತಮುತ್ತಲು ಆ ಥರದ ಗೇಮ್ಸ್ಗಳು ಒಂದಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಈವನ್ ಹ್ಯೂಮನ್ ಸ್ಲಿಂಗ್ ಶಾಟ್ಸು ಈ ಥರದ್ದು ಒಂದಷ್ಟು ಗೇಮ್ಸ್ ಇದೆ. ಅದು ಸೊ ನಾನು ಇಷ್ಟು ತಪ್ಪ ಇದ್ರೂ ನನಗೆ ಕೆಲವೊಂದು ಗೇಮ್ ಆಡೋಕ್ಕೆ ಭಯ ಇತ್ತು, ಅದನ್ನು ನನಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಗೇಮಲ್ಲಿ ಆಡಿಸಿದ್ರು ಖುಷಿ. ನಾನು ಜಾಸ್ತಿ ಸ್ಪೋರ್ಟ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬೇರೆ ಥರದ್ರಲ್ಲಿ ಇಂಟ್ರೆಸ್ಟ್ ಇರೋದು. ಆದ್ರೂ ಇಲ್ಲಿ ಬಂದರೆ ನಿಮಗೆ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ನಿಮಗೆ ಬರುತ್ತೆ ಐಡಿಯಾ ಆ ಥರ ಚೆನ್ನಾಗಿದೆ ಗೇಮ್ಸ್ಗಳು. ರೂಮ್ಗಳು ಯಾವ ಥರ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮಲ್ಲಿ ಇವಾಗ 3-4 ಥರದ್ದು ಸ್ಟೇಗಳನ್ನ ಇವಾಗ ಮಾಡ್ತೀವಿ. ಒಂದು ಕ್ಯಾಂಪಿಂಗ್ ಟೆಂಟ್ ಸ್ಟೇ, ಕ್ಯಾಂಪಿಂಗ್ ಟೆಂಟ್ ಸ್ಟೇ ಆಲ್ಮೋಸ್ಟ್ ಯಾವಾಗಲೂ ಅದು ಕಡಿಮೆನೇ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಮನೆಯಲ್ಲೂ ರೂಮಲ್ಲಿ ಮಲಗ್ತೀವಿ, ಎಲ್ಲರೂ ಒಳ್ಳೊಳ್ಳೆ ರೂಮ್ಗಳನ್ನ ಇಟ್ಕೊಂಡಿದ್ದೀವಿ ಮನೇಲಿ. ಬಟ್ ಕ್ಯಾಂಪಿಂಗಲ್ಲಿ ಇರಬೇಕು ಅಂತಲೇ ಒಂದಷ್ಟು ಜನ ಭಾಳ ಖುಷಿಯಿಂದ ಬರುವಂಥದ್ದು. ಅದು ಬಿಟ್ಟರೆ ಹಟ್ ಸ್ಟೇ, ಅದರಿಂದ ನೆಕ್ಸ್ಟು ನಮ್ಮದು ಡಾರ್ಮ್ ಸ್ಟೇ ಇದೆ, ಅದಾದಮೇಲೆ ರೂಮ್ಸ್ಗಳು ಕಾಟೇಜಸ್ಸು. ಬಟ್ ನೆಕ್ಸ್ಟು ಇವಾಗ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡ್ತಾಯಿದ್ದೀವಿ, ಇನ್ನು 18 ರೂಮ್ಗಳದ್ದು ಶುರು ಆಗ್ತಾಯಿದೆ ವರ್ಕ್. ಇವಾಗ ಇಲ್ಲಿಗೆ ರೆಸಾರ್ಟ್ ಬರಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಆಗಬೇಕು ಮ್ಯಾಮ್? ಇವಾಗ ನಮ್ಮದು ವೆಬ್ಸೈಟಲ್ಲಿ ಇದೆ, ವೆಬ್ಸೈಟಲ್ಲಿ ಇಲ್ಲ ಅಂತಂದರೆ ಅವ್ರು ಫೋನಲ್ಲಿ ಮಾತಾಡಬೇಕು ಅಂತ ಅಂದರೆ ನಮ್ಮದು ಒಂದು ನಂಬರ್ ಇದೆ, 973-9555-363 ಅಂತ. ಸೊ ಅದರಲ್ಲಿ ಮಾತಾಡ್ಬಿಟ್ಟು ಅವ್ರು ಬುಕ್ ಮಾಡ್ಕೋಬೋದು, ಅಥವಾ ಅವರು ನಮ್ಮ ವೆಬ್ಸೈಟಲ್ಲಿ ಹೋದರೂ ಕೂಡ ಮಾಡ್ಕೋಬೋದು. ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಡೀಟೇಲ್ಸ್ ಇದೆ, ಅಥವಾ ಈ ನಂಬರ್ ಕಾಲ್ ಮಾಡಿದಾಗ ಅದರಲ್ಲಿ ನಾವು ಎಲ್ಲ ಡೀಟೇಲ್ಸ್ಗಳನ್ನ ಶೇರ್ ಮಾಡಿ ಅವ್ರಿಗೆ ಏನು ಬೇಕು ಇನ್ಫಾರ್ಮೇಷನ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಬುಕ್ಕಿಂಗ್ ತೊಗೊಳ್ತೀವಿ. ಆ್ಯಂಡ್ ನಮ್ಮದು ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜಸ್ ಇದೆ, ಅದರಲ್ಲಿ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಮೇಜರಾಗಿ ನಮ್ದು ಈ ನಂಬರ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು, ಮತ್ತು ರೆಸಾರ್ಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ, ನಮಗೆ ಮತ್ತೆ ಬರೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ, ಖುಷಿ ಬರ್ತಾ ಇದೆ. ಫ್ಯಾಮಿಲಿ ಜೊತೆಗೆ ನೀವು ಸಹ ಬನ್ನಿ, ನಾವು ಸಹ ಬಂದು ಎಂಜಾಯ್ ಮಾಡಿದ್ದೀರಿ. ಇದರೆ ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನಾನು ಬಂದಿರೋದು ಕನಕಪುರದ ಹತ್ರ ಇರುವಂಥ ಕಾಡ್ಗಲ್ ರೆಸಾರ್ಟ್ಗೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಅಷ್ಟು ವೆರೈಟಿ ಆಫ್ ಇಲ್ಲಿ ಆ್ಯಕ್ಟಿವಿಟಿ ಗೇಮ್ಸ್ ಇದೆ, ಮತ್ತು ಎಲ್ಲ ಥರ ಫೆಸಿಲಿಟಿ ಇದೆ. ಮತ್ತು ವೆರೈಟಿ ಆಫ್ ನಮಗೆ ಯಾವ ಥರ ಕ್ಯಾಂಪಿನಲ್ಲಿ ಹೋದಾಗ ಯಾವ ಥರ ಫೀಲ್ ಆಗುತ್ತೋ, ಮತ್ತು ಗೇಮ್ಗಳು ಆಡಿದಾಗ ಯಾವ ಥರ ಖುಷಿ ಆಗುತ್ತೆ, ಮತ್ತು ನಾವು ಮರ್ತಿರೋವಂಥ ಗೇಮ್ಗಳು ಗೇಮ್ ಸಹ ಇಲ್ಲಿ ಆಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಕಾಡ್ಗಲ್ ರೆಸಾರ್ಟ್ ನೋಡ್ತಾ ಇರ್ಬೋದು ಈ ಕಡೆ. ಇದೊಂದು 7.5 ಎಕರೆ ಜಾಗದ್ದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಐಡಿಯಾ ಇದು. ನೀವು ಫ್ಯಾಮಿಲಿ ಜೊತೆಗೆ ಬಂದರೆ ಇನ್ನೂ ಎಂಜಾಯ್ ಮಾಡ್ಬೋದು. ನಾವು ಸಹ ಅಷ್ಟೇ ಫ್ಯಾಮಿಲಿ ಜೊತೆಗೆ ಬಂದಿರೋದು, ಅದರಲ್ಲೂ ನಾವು ಒಂದು 15 ಜನ ಬಂದು ತುಂಬಾ ನೆನ್ನೆಯಿಂದ ಬಂದು ಸ್ಟೇ ಆಗಿ ಇಲ್ಲೇ. ಸೊ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ, ಅಷ್ಟು ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟರು. ಅದರಲ್ಲೂ ನನ್ನ ಸಬ್ಸ್ಕ್ರೈಬರ್ ಇವರು, ಈ
ಕಾಡ್ಗಲ್ ರೆಸಾರ್ಟಿನ ಓನರ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರು, ಮತ್ತು ಇಲ್ಲಿ ಇನ್ನೂ ತುಂಬ ಜನ ಇದ್ದಾರೆ. ನನಗಂತೂ ಖುಷಿ ಆಯಿತು, ಯಾಕಂದರೆ ಬಂದಿದ ತಕ್ಷಣ ಎಲ್ಲ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ನಮ್ಮ ಜೊತೆಗೆ ಇದ್ದು ಎಲ್ಲ ಥರ ಗೇಮ್ಸೂ ಆಡಿಸಿದ್ರು. ಮತ್ತು ಊಟದ ವಿಚಾರ ಹೇಳಬೇಕಂದ್ರೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ವೆರೈಟಿ ಆಫ್ ಊಟ ಮತ್ತು ಅನ್ಲಿಮಿಟೆಡು, ನೀವು ಎಷ್ಟಾದರೂ ನಿಮಗೆ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಎಲ್ಲ ಥರ ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಸ್ವೀಟ್ ರೆಸಿಪಿನೂ ಇದೆ. ಸೊ ಖಂಡಿತ ಬಂದು ನೀವು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಇಲ್ಲಿ ಜಾಗ. ಅದರಲ್ಲೂ ನಾವು ಬೆಂಗಳೂರಲ್ಲಿ ಇರ್ತೀರಿ, ವಾರ ಎಲ್ಲ ಕೆಲಸ ಮಾಡಿ ವಾರದ ದಿವಸ ಒಂದು ದಿವಸ ರಜದಲ್ಲಿ, ಆವಾಗೂ ಅಷ್ಟೇ ಮನೆಯಲ್ಲಿ ಫ್ರೀಯಾಗಿ ಇರೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಖಂಡಿತ 2-3 ದಿವಸ ರಜಾ ಸಿಕ್ಕಿದಾಗ ನೀವು ಬಂದು ನೋಡಿ, ಮತ್ತೆ ಮತ್ತೆ ಬರ್ತಾ ಇರ್ತೀರ, ಅಷ್ಟು ಚೆನ್ನಾಗಿದೆ ಇಲ್ಲಿ ಜಾಗ.